ಬಲಿಗಾಗಿ ಕಾಯುತ್ತಿದೆ ಮಾಳನೂರದಿಂದ ಮಾರಲಭಾವಿ ರಸ್ತೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲ್ಲೂಕಿನ ಮಾಳನೂರು ಮಾರ್ಗದಿಂದ ಮಾರಲಭಾವಿ ಹೋಗುವ ಮಾರ್ಗ ಸಂಪೂರ್ಣ ಹದಗೆಟ್ಟು ಹೋಗಿದೆ ರಸ್ತೆಯ ಉದ್ದಕ್ಕೂ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿರುವುದರಿಂದ ವಾಹನ ಸವಾರರಿಗೆ ಬೈಕ್ ಸವಾರರಿಗೆ ರಸ್ತೆಯಲ್ಲಿ ಸಂಚರಿಸಬೇಕಾದರೆ ಹರಸಾಹಸ ಪಡುತ್ತಿದ್ದಾರೆ ತೆಗ್ಗು ಗುಂಡಿಗಳಿಂದ ಕೂಡಿದ ರಸ್ತೆಯಾಗಿದೆ ಸುಮಾರು 4 ಕಿಲೋಮೀಟರ್ ವರೆಗೂ ಸಂಪೂರ್ಣ ಗುಂಡಿಗಳಿಂದ ಕೂಡಿದ ರಸ್ತೆಯಾಗಿದೆ ದೊಡ್ಡ ವಾಹನಗಳು ಈ ರಸ್ತೆಯ ಮೇಲೆ ಹೋಗುವುದಕ್ಕೆ ತೊಂದರೆ ಆಗ್ತಾ ಇದೆ ಈ ರಸ್ತೆ ಹದಗೆಟ್ಟು ಹಳ್ಳ ಹಿಡಿದು ಹೋಗಿದೆ ಈ ರಸ್ತೆ ಗುಂಡಿಯೊಳಗೆ ಅಮಾಯಕ ಜನರ ಪ್ರಾಣ ಹೋಗುವ ಮುಂಚೆ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಕಡೆ ಗಮನ ಹರಿಸಿ ಸಾಮಾನ್ಯ ಜನರು ಸಾಯುವುದನ್ನು ತಪ್ಪಿಸಬೇಕೆಂದು ವಾಹನ ಸವಾರರು ಜನಪ್ರತಿನಿಧಿಗಳ ವಿರುದ್ಧ ಹಾಗೂ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ ಯಾದಗಿರಿ ಜಿಲ್ಲಾ ಹುಣಸಗಿ ತಾಲ್ಲೂಕಿನ ಮಾಳನೂರು ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿ ಬರುವ ಮಾರಲ್ಬೈ ಗ್ರಾಮದಲ್ಲಿ ಗ್ರಾಮ ಇವತ್ತ ಮಾಳನೂರಿನಿಂದ ಮಾರಲ್ಬೈ ಹೋಗುವ ದಾರಿ 3 ಕಿಲೋಮೀಟರ್ ಅದಗೆಟ್ಟಿದೆ ಇವತ್ತ ಮಾರಲ್ಬೈ ಗ್ರಾಮಸ್ಥರು ಇವತ್ತ ಕೈಯಲ್ಲಿ ಜೀವನ ಹಿಡ್ಕೊಂಡು ತಿರುಗಾಡಂಥ ಪರಿಸ್ಥಿತಿ ಆಗಿದೆ ಈಗ ಅಧಿಕಾರಿಗಳು ನೋಡಿದ್ರು ನೋಡೋದಂಗೆ ಹೋಗ್ತಾ ಇದ್ದಾರೆ ಇವತ್ತ ಮಾರಲ್ಬೈ ಗ್ರಾಮಸ್ಥರಿಗೆ ಯಾರಿಗಾರೆ ಅಮಾಯಕರಿಗೆ ಏನಾರ ಆದರೆ ಇವತ್ತ ಅಧಿಕಾರಿಗಳೇ ಕಾರಣ ಅಂತಕ್ಕಂಥ ನನ್ನ ಮಾತು ಕೂಡ ಹೇಳ್ತಾ ಇದ್ದೀನಿ ಇವತ್ತ ಮಾರಲ್ಬೈ ಗ್ರಾಮಸ್ಥರಲ್ಲಿ ಮಾಳೂರಿಂದ ಮಾರಲ್ಬೈಗೆ ಹೋಗುವ ದಾರಿಯಲ್ಲಿ ಫುಲ್ ಅದಗೆಟ್ಟಿದೆ ಇದು ಕೇಳುವಂಥ ಅಧಿಕಾರಿಗಳೇ ಯಾರಿಲ್ಲ ಅಧಿಕಾರಿಗಳು ನೋಡಿದ್ರು ನೋಡಲು ಹೋಗ್ತಾ ಇದ್ದಾರೆ ಇವತ್ತು ಅಧಿಕಾರಿಗಳು ಇದಕ್ಕೆ ಯಾರಿಗೆ ಮಾರಲ್ಬೈ ಗ್ರಾಮಸ್ಥರ ಅಮಾಯಕರಿಗೆ ಅಂದ್ರೆ ಇವತ್ತ ಅಧಿಕಾರಿಗಳೇ ಕಾರಣ ಅಂತಕ್ಕಂಥ ನನ್ನ ಮಾತು ಕೂಡ ಹೇಳ್ತೀನಿ ನಮಸ್ಕಾರ ಮಾರ್ಕಬ್ಬಿನಹಳ್ಳಿ ಕ್ರಾಸ್ನಲ್ಲಿ ಆಟೋ ಬ್ರೇಕ್ ಫೇಲ್ ಆಗಿ ಓರ್ವ ವ್ಯಕ್ತಿ ಸ್ಥಳದಲ್ಲೇ ಸಾವು ದೇವರ ಹಿಪ್ಪರಿಗೆಯಿಂದ ಮಾರ್ಕಬ್ಬಿನಹಳ್ಳಿ ಕಡೆಗೆ ಹೋಗುವಾಗ ಆಟೋ ಬ್ರೇಕ್ ಫೇಲ್ ಆಗಿ ಮಂಜು ಮಾದರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇವನು ಬಡತನದಿಂದ ಕೂಡಿದ ಸಂಸಾರ ದಿನಾಲೂ ಆಟೋ ಓಡಿಸಿ ಜೀವನ ಸಾಗಿಸುತ್ತಿದ್ದ ಇವನ ಪತ್ನಿ ಸಾಭವ ಮಾದರ ವಯಸ್ಸು 26 ಇವನಿಗೆ 3 ಮಕ್ಕಳು 2 ಗಂಡು ಮಕ್ಕಳು ಒಬ್ಬಳೆ ಹೆಣ್ಣು ಮಗಳು ಇವರ ಜೀವನ ಆಸರೆ ಮಂಜು ಮಾದರ ಕುಟುಂಬವನ್ನು ಅನಾಥ ಮಾಡಿ ಭಾರತ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾರೆ